ವೆಲ್ಕಮ್. ನಾವು ಬಂದಿದ್ದೀವಿ ಸಂಥೆ ಬೆನ್ನೂರಿನ ಮುಸಫೀರ್ ಖಾನ ಮತ್ತು ಹೊಂಡ ಜಾಗಕ್ಕೆ. ಹೊಸ ಜಾಗ ನೋಡಕ್ಕೆ ಒಂಥರ ಚೆನ್ನಾಗಿ ಕಾಣಿಸ್ತಾ ಇದೆ. ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಈ ಜಾಗದ ಬಗ್ಗೆ ತೋರಿಸ್ತೀನಿ ನೋಡಿ, ಮಸ್ತ್ ಕಾಣಿಸ್ತಾ ಇದೆ ವ್ಯೂ ಎಲ್ಲ. ಆಮೇಲೆ ಏನಾರು ಡೀಟೇಲ್ಸ್ ಗೊತ್ತಿದ್ರೆ ನಿಮಗೆ ಕೂಡ ಹೇಳ್ತೀನಿ. ತುಂಬ ಚೆನ್ನಾಗಿದೆ. ಚಿತ್ರದುರ್ಗ ಫೋರ್ಟ್ನಿಂದ ಒಂದು 40-50 ಕಿಲೋಮೀಟರ್ ಬಂದ್ವಿ ಅಂತ ಅನಿಸುತ್ತೆ. ಹಾಂ ಬನ್ನಿ, ಒಂದು ರೌಂಡ್ ಹಾಕ್ಕೊಂಡು ಬರೋಣ. ಇದ್ರ ಹೆಸರು ಸಂತೆ ಬೆನ್ನೂರು ಪುಷ್ಕರ್ಣಿ ಅಂತ. ಬಟ್ ಎಎಸ್ಐ ಡಿಪಾರ್ಟ್ಮೆಂಟ್ ಅವರು ಬರೀ ಮುಸಾಫಿರ್ ಖಾನ ಅಂತ ಬದಲಾಗಿರೋ ಹೆಸರನ್ನಷ್ಟೇ ಬೋರ್ಡಲ್ಲಿ ಹಾಕಿದ್ದಾರೆ. ಪ್ರೊಟೆಕ್ಟೆಡ್ ಮಾನ್ಯುಮೆಂಟ್. ದಿಸ್ ಮಾನ್ಯುಮೆಂಟ್ ಹ್ಯಾಸ್ ಬೀನ್ ಡಿಕ್ಲೇರ್ಡ್ ಟು ಬಿ ಆಫ್ ನ್ಯಾಷನಲ್ ಇಂಪಾರ್ಟೆನ್ಸ್ ಅಂಡರ್ ದ ಏನ್ಷಿಯಂಟ್ ಮಾನ್ಯುಮೆಂಟ್ಸ್ ಆ್ಯಂಡ್ ಆರ್ಕಿಯಾಲಜಿಕಲ್ ಸೈಟ್ಸ್. ಏನಿದು ಮುಸಾಫಿರ್ ಖಾನ ಅಂಡ್ ಹೊಂಡ ಮುಸಾಫಿರ್ ಖಾನ ಮತ್ತು ಹೊಂಡ. ಒಳಗಡೆ ಎಂಟರ್ ಆಗ್ತಿದ್ದಂಗೆ ಹೀಗೆ ಗಾರ್ಡನ್ನು ಮತ್ತು ಅದರ ಮಧ್ಯದಲ್ಲಿ ಹೊಂಡ ಇದೆ, ಪುಷ್ಕರಣಿ ಮತ್ತು ಹಳೆ ಮಂಟಪಗಳು ಕಾಣುತ್ತೆ. ಒಂಥರ ಹಂಪೆ ಫೀಲ್ ಬರುತ್ತೆ. ಎಂಟ್ರಿ ಫೀಸ್ ಇಲ್ಲ, ಎಂಟ್ರಿ ಫ್ರೀ ಇದೆ, ಯಾರು ಬೇಕಿದ್ರೂ ಒಳಗೆ ಬರ್ಬೋದು. ತೋರಿಸ್ತೀನಿ ನಿಮಗೆ ಕೂಡ ಸಂತೆ ಬೆನ್ನೂರು ಪುಷ್ಕರಣಿ. ಕಾಣಿಸ್ತಾ ಇದೆ ನೀರು, ಅಷ್ಟೊಂದು ಕ್ಲಿಯರ್ ಆಗಿಲ್ಲ. ಬಟ್ ನಾವೇನಾದ್ರು ತಿನ್ನಕ್ ಹಾಕಿದ್ರೆ ಎಲ್ಲ ಒಂದೇ ಜಾಗದಲ್ಲಿ ಬಂದ್ಬಿಡುತ್ತೆ. ಎಷ್ಟೊಂದು ಮೀನಿದೆ ಅಂದ್ರೆ ನಾವು ದಡದಲ್ಲಿರೋದ್ರಿಂದ ಮೀನಿದೆ. ಇನ್ನು ಆಮೆಗಳು ಕೂಡ ಕಾಣಿಸ್ತು, ಒಂದ್ ಕಡೆ ಆಮೆ ಕೂಡ ಇದೆ. ಇದು ಯಾವ ಜಾತಿ ಮೀನೋ ಗೊತ್ತಿಲ್ಲ, ಎಷ್ಟು ದೊಡ್ಡ ದೊಡ್ಡ ಮೀನಿದೆ ನೋಡಿ. ಆಮೆ ಇದೆ ಅಂತ ಹೇಳಿದ್ನಲ್ಲ ಅಲ್ಲಿ ನೋಡಿ, ಅಲ್ಲೊಂದು ಆಮೆ ಇದೆ. ಈ ತುದಿನಲ್ಲಿ ಒಂದು ಆಮೆ ಬಂದಿದೆ. ಮೀನು ಬಂದು ತಿಂತಾ ಇದೆ, ಬಂದು ಕೂಡ ತಿನ್ನುತ್ತಾ ಮೀನು ಅಂತ ಗೊತ್ತಿರಲಿಲ್ಲ. ಸಾಮಾನ್ಯವಾಗಿ ನಾವು ಶೃಂಗೇರಿ ಅಥವಾ ಬೇರೆ ಕಡೆ ಎಲ್ಲಾನ ಹೋದರೆ ನದಿಲಿ ಪುರಿ ಹಾಕ್ತೀವಿ ಮೀನುಗಳಿಗೆ. ಇವಾಗ ಪಾಪ ಎಲ್ಲ ಪ್ರಾಣಿಗಳಿಗೂ ಎಲ್ಲ ಥರದ ಊಟನ ಅಭ್ಯಾಸ ಮಾಡಿಸ್ಬಿಟ್ಟಿದ್ದಾರೆ. ಇದೇ ಆ್ಯಕ್ಚುಲಿ ಮುಸಾಫಿರ್ ಖಾನ ಅಂದರೆ ಇದು ಒಂಥರ ಪ್ರೇಯರ್ ಹಾಲ್ ಥರ ಯೂಸ್ ಮಾಡ್ತಾರೆ ಅಂತೆ. ಇದರ ಹೆಸರು ಮುಸಾಫಿರ್ ಖಾನ. ಸದ್ಯಕ್ಕೆ ಯಾವುದು ಯೂಸಲ್ಲಿ ಇಲ್ಲ. ಇದೇನು ನೋಡ್ತಾ ಇದ್ದೀರಾ, ಮಂಟಪಗಳು, ಒಟ್ಟು 8 ಮಂಟಪಗಳಿತ್ತಂತೆ. ಆದರೆ ಇವಾಗ ಸದ್ಯಕ್ಕೆ ಉಳ್ಕೊಂಡಿರೋದು 6 ಮಾತ್ರ ಉಳ್ಕೊಂಡಿದೆ. ಮಧ್ಯದಲ್ಲಿರೋ ಆರ್ಕಿಟೆಕ್ಚರ್ ನೋಡಿ, ಏನು ಸಕ್ಕದಾಗಿದೆ. ಫುಲ್ಲು ಪ್ಲ್ಯಾಟ್ಫಾರ್ಮ್ ಮೇಲೆ ಕಟ್ಟಿರೋದು, ಲೋಟಸ್ ಡಿಸೈನ್ಸ್ ಎಲ್ಲ ಇದೆ. ತುಂಬಾ ಚೆನ್ನಾಗಿದೆ ಇದೊಂಥರ ಜಾಗ. ಪ್ರತಿಯೊಂದು ಮಂಟಪದ ಮೇಲೂ ಕೂಡ ಮತ್ತೆ ಮೇಲೆ ಈ ಥರ ಡಿಸೈನ್ಸ್ ಕಟ್ಟಿದ್ದಾರೆ. ಇದು ಯಾರು ಕಟ್ಟಿಸಿದ್ದು ಅನ್ನೋದು ಎಲ್ಲೂ ಇನ್ಫಾರ್ಮೇಷನ್ ಸಿಗಲಿಲ್ಲ ನನಗೆ ಕರೆಕ್ಟಾಗಿ. ಸೊ ಈ ಜಾಗದ ಹೆಸರು ಮುಸಾಫಿರ್ ಖಾನ ಆ್ಯಂಡ್ ಹೊಂಡ ಅಂತ. ಸಂತೆ ಬೆನ್ನೂರಲ್ಲಿದೆ, 50 ಕಿಲೋಮೀಟ್ರ್ ಆಗುತ್ತೆ. ಈ ಜಾಗ ಏನು ನೋಡಿದ್ರಿ, ಇದು ಆರ್ಕಿಟೆಕ್ಚರು, ಈ ಮಂಟಪ, ಈ ನೀರಿನ ಮಧ್ಯದಲ್ಲಿ ಕಾಣಿಸ್ತಾ ಇದೆಯಲ್ಲ ಆ ಮಂಟಪ, ಎಲ್ಲ ಕಟ್ಟಿಸಿದಂಥವ್ರು ಹಿರಿಯ ಎಂಥ ನಾಯಕ ಹೇಳಿದೆ, ಇದನ್ನು ಕಟ್ಟಿಸಿದಂಥವ್ರು ಹಿರಿಯ ಹನುಮಪ್ಪ ನಾಯಕ ಅನ್ನೋ ಅಂಥವ್ರು 16ನೇ ಶತಮಾನದಲ್ಲಿ ಕಟ್ಟಿಸಿದ್ದಾರೆ. ತುಂಬ ಬ್ಯೂಟಿಫುಲ್ ಆಗಿದೆ ಆರ್ಕಿಟೆಕ್ಚರು. ಫೋಟೋಸ್ ತಗೊಳ್ಳೋದಕ್ಕೆ, ಸುಮ್ಮನೆ ಬಂದು ಪೀಸ್ಫುಲ್ಲಾಗಿ ಟೈಮ್ ಸ್ಪೆಂಡ್ ಮಾಡಿ ಹೋಗೋದಕ್ಕೆ ತುಂಬಾ ಚೆನ್ನಾಗಿದೆ. ಇದು ಹೊಂಡ, ಇದನ್ನು ಮುಸಾಫಿರ್ ಖಾನ ಅಂತ ಕರೀತಾರೆ. ಪ್ರೇಯರ್ ಹಾಲ್ ಆಗಿ ಯೂಸ್ ಮಾಡ್ತಾರಂತೆ. ಲುಕ್ಸ್ ಲೈಕ್ ಹಿಂದೂ ಆರ್ಕಿಟೆಕ್ಚರ್ ಥರ ಇದೆ. ಗೊತ್ತಿಲ್ಲ ಯಾಕೆ ಮುಸಾಫಿರ್ ಖಾನ ಅಂತ ಕರೀತಾರೆ ಅಂತ.
ಇದ್ರ ಯಾರಾದ್ರು ವಶಪಡಿಸ್ಕೊಂಡು ನೇಮ್ ಚೇಂಜ್ ಮಾಡಿದ್ರ ಅನ್ನೋದು ಕೂಡ ಎಲ್ಲೂ ಹಾಕಿಲ್ಲ. ಸೊ ಹಾಗಾಗಿ ಏನು ಡೀಟೇಲ್ಸ್ ಜಾಸ್ತಿ ಗೊತ್ತಿಲ್ಲ. ಬಟ್ ಜಾಗ ಮಾತ್ರ ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಲೈಟಾಗಿ ಮಳೆ ಬರ್ತಾ ಇದೆ. ಸೊ ನೋಡಿ ನಾನು ಬ್ಯಾಕ್ಗ್ರೌಂಡಲ್ಲಿ ನೋಡ್ಬೋದು ಏನು ಮಸ್ತ್ ಕಾಣಿಸ್ತಾ ಇದೆ ವ್ಯೂ ಅಂತ ಹೊಂಡದ್ದು. ಒಟ್ಟು ಹೇಳ್ದಲ್ಲ 8 ಮಂಟಪ ಇತ್ತು, ಇವಾಗ ಸದ್ಯಕ್ಕೆ ಉಳ್ಕೊಂಡಿರೋದು 6. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇದು ಒಂದು ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿರುವಂಥ ವಿಡಿಯೋ. ಸೆಕೆಂಡ್ ಎಪಿಸೋಡ್ ಇಲ್ಲಿಗೆ ಮುಗಿಯುತ್ತೆ. ಇಲ್ಲಿಂದ ಇವಾಗ ಊಟಕ್ಕೆ ಮೋಸ್ಟ್ಲಿ ದಾವಣಗೆರೆಗೆ ಹೋಗಬಹುದು. ಗೊತ್ತಿಲ್ಲ ದಾವಣಗೆರೆಗೆ ಹೋದರೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಗೊತ್ತಾಗುತ್ತೆ ಎಲ್ಲಿ ಊಟ ಮಾಡಿದ್ವಿ ಏನು ಅನ್ನೋದು. ಅದರ ನೆಕ್ಸ್ಟ್ ಸಿರ್ಸಿಗೆ ಹೋಗೋದು. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಈ ವಿಡಿಯೋನ ಲೈಕ್ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿಯಾ. ತಗೊಂಡ್ರೆ 170 rupees ಮೀಲ್, ಅನ್ಲಿಮಿಟೆಡ್ ರೈಸ್. ಎಷ್ಟೊಂದು ಐಟಮ್ಸ್ ಕೊಟ್ಟಿದ್ದಾರೆ ಮೀಲಲ್ಲಿ ನಮಗಂತ. 1, 2, 3, 4, 5, 6, 7, 8, 9, 10, 11, 12 ಹೋಟೆಲ್ ಶರಬೇಶ್ವರದಲ್ಲಿ ಊಟ ಮಾಡಿದ್ದಾಯಿತು. ಸಖತ್ತಾಗಿತ್ತು ಊಟ. 170 rupees ಅಷ್ಟೇ. ಆಮೇಲೆ ಅವರು ಪ್ರಾಡಕ್ಟ್ಸ್ ಕೂಡ ಅಲ್ಲೇ ಸೇಲ್ ಮಾಡ್ತಾರೆ. ನೀವು ಏನು ಟೇಸ್ಟ್ ಮಾಡಿರ್ತೀರಾ, ಚಟ್ನಿ ಪೌಡರ್ಸು, ಈ ಸಾಂಬಾರು ಪೌಡರು, ಈ ಪ್ರತಿಯೊಂದು ಅವ್ರ ಹತ್ರ ಅಲ್ಲೇ ಹೊರಗಡೆ ಸಿಗುತ್ತೆ. ಅದು ಕೂಡ ಸಸ್ತಾ ಅಂತ ಅನ್ನಿಸ್ತು. ಟೇಸ್ಟ್ ಚೆನ್ನಾಗಿತ್ತು, ರೆಕಮೆಂಡೆಡ್. ನೀವೇನಾದರೂ ದಾವಣಗೆರೆಗೆ ವಿಸಿಟ್ ಮಾಡ್ತಿದ್ರೆ ಶರಬೇಶ್ವರದಲ್ಲಿ ಜೋಳದ ರೊಟ್ಟಿ ಊಟನ ಟ್ರೈ ಮಾಡಿ. ಅವರ ಒಂದು ಸೋಮವಾರದ ಮಾತ್ರ ಎಣ್ಗಾಯಿ ಅಂತ. ಇವತ್ತು ಶನಿವಾರ ಆಗಿರೋದ್ರಿಂದ ಬರೀ ಪಲ್ಯ. ದಿನ ಒಂದೊಂದು ವೆರೈಟಿ ಆಫ್ ಪಲ್ಯ ಇರುತ್ತೆ ಅಂತೆ. ಇವತ್ತು ಇರಲಿಲ್ಲ ಎಣ್ಗಾಯಿ, ನಮಗೆ ಮಿಸ್ ಆಯಿತು. ಚಪ್ಪಲಿನ ಹೊರಗಡೆನೆ ಬಿಟ್ಟು ಒಳಗಡೆ ಹೋಗಬೇಕು. ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಎಲ್ಲನೂ. ಕೇಳಿ ಕೇಳಿ ಬಡಿಸ್ತಾರೆ ಊಟನ. ತುಂಬ ಚೆನ್ನಾಗಿತ್ತು, ರೆಕಮೆಂಡೆಡ್. ಸೊ ಇವಾಗ ನಾವು ಶಿರ್ಸಿ ಕಡೆಗೆ ಹೋಗ್ತಾ ಇದ್ದೀವಿ. 145 kilometers ಇದೆ ದಾವಣಗೆರೆಯಿಂದ. ನೋಡಬೇಕು ಎಷ್ಟು ಟೈಮು, 3:50 ಟೈಮು. 145 kilometers ಅಂದರೆ 7 to 7:30 ಮೇಲೆ ಆಗಬಹುದು ಅಂದ್ಕೊಂಡಿದ್ದೀನಿ ಶಿರ್ಸಿ ರೀಚ್ ಆಗೋದು. ಸರಿ, ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಇದೊಂದು ಆ್ಯಡ್ ಮಾಡಬೇಕು ಅಂದ್ಕೊಂಡೆ. ಸೊ ಹಾಗಾಗಿ ಊಟದ್ದು ತೋರಿಸ್ಲೇಬೇಕು ಅಂತ ಮಾತಾಡ್ತಾ ಇದ್ದೀನಿ. ಸಿಗೋಣ, ಬಾಯ್. Bye. 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 Bye.